ಮಾಳವಿಕಾ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಬದುಕು ಜಟಕಾ ಬಂಡಿ ಕಾರ್ಯಕ್ರಮದ ಮೂಲಕ ಎಲ್ಲೆಡೆ ಮನೆ ಮಾತಾದವರು ಅಷ್ಟೇ ಅಭಿಮಾನಿ ಬಳಕವನ್ನು ಹೊಂದಿದ್ದವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸಂಸಾರದ ಜಂಜಾಟಗಳನ್ನು ತಮ್ಮ ಮಾತುಗಳ ಮೂಲಕ ನಿವಾರಣೆ ಮಾಡಿ ಎಷ್ಟೋ ಕುಟುಂಬಗಳನ್ನು ಒಂದು ಮಾಡಿದ್ದಾರೆ ಆ ಪುಣ್ಯ ಅವರನ್ನು ಈಗಲೂ ಕೂಡ ಕಾಪಾಡಲಿ ಅನ್ನೋದು ಎಲ್ಲರ ಆಶಯ ಆದರೆ ಮಾಳವಿಕಾ ಅವರು ತುಂಬ ಇಷ್ಟಪಟ್ಟು ಮದುವೆಯಾದ ಅವರು ಇಬ್ಬರೂ ಕೂಡ ತುಂಬ ಮುದ್ದಾದ ಸಂಸಾರವನ್ನು ನಡೆಸ್ತಾರೆ ಆದರೆ ದೇವರಿಗೆ ಈ ಪ್ರೀತಿ ಹಿಡಿಸಲಿಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ ಮಾಳವಿಕಾ ಅವರಿಗೆ ಬುದ್ಧಿಮಾಂದ್ಯ ಮಗುವನ್ನು ಕೊಡ್ತಾನೆ ಹೌದು ಆದರೂ ಕೂಡ ತನಗೆ ಬುದ್ಧಿಮಾಂದ್ಯ ಮಗು ಹುಟ್ಟಿದೆ ಎನ್ನುವ ಚಿಂತೆಯೇ ಇಲ್ಲದಂತೆ ಮಗನನ್ನು ಸಾಕ್ತಿದ್ದಾರೆ ಹಾಗಾದರೆ ಮಾಳವಿಕಾ ಅವಿನಾಶ್ ಅವರ ಮದ್ದು ಪುತ್ರ ಈಗ ಹೇಗಿದ್ದಾನೆ ಯಾವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ದೇವರಿಗೆ ಈ ರೀತಿಯ ಕಷ್ಟವನ್ನು ಯಾರಿಗೂ ಕೊಡಬೇಡ ಅಂತ ಕೇಳೋ ಕೇಳೋಹಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಹೌದು ಅವಿನಾಶ್ ಅವರು ಪ್ರೀತಿಸಿ ಮದುವೆಯಾದ ಸ್ಯಾಂಡಲ್ವುಡ್ನ ಮುದ್ದಾದ ಜೋಡಿ ಈ ಜೋಡಿ ಬಹಳಷ್ಟು ಅದ್ಭುತವಾದಂತಹ ಜೋಡಿ ಎಲ್ಲರಿಗೂ ಕೂಡ ಮಾದರಿಯಾಗಿರುವಂತಹ ಜೋಡಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಂತಹ ಜೋಡಿಯ ಮೇಲೆ ದೇವರಿಗೆ ಅದ್ಯಾಕೆ ಅಷ್ಟು ಸಿಟ್ಟೋಗುತ್ತಿಲ್ಲ ಮಗುವಿನ ನಿರೀಕ್ಷೆಯಲ್ಲಿ ಇದ್ದಂತಹ ಮಾಳ್ವಿಕಾ ಅವರಿಗೆ ಬುದ್ಧಿಮಾಂದ್ಯ ಮಗುವಿನ ಜನನೂ ಆಗತ್ತೆ ಬುದ್ಧಿಮಾಂದ್ಯ ಮಗು ಹುಟ್ಟು ಅನ್ನೋ ಚಿಂತೆ ಒಂದು ಕಡೆಯಾದ್ರೆ ಆ ಮಗುವಿನ ಮುಂದಿನ ಜೀವನ ಹೇಗೆ ಅನ್ನೋದು ಇನ್ನೊಂದು ಕಡೆ ಈ ಎರಡು ಗೊಂದಲಗಳ ಮಧ್ಯೆಯೇ ಇದೀಗ ಮಗನನ್ನ ಸಾಕಿ ದೊಡ್ಡವನಾಗಿ ಮಾಡಿದ್ದಾರೆ ಹೌದು ಅವಿನಾಶ ಹಾಗೂ ಮಾಳ್ವಿಕಾ ದಂಪತಿಯ ಮುತ್ತು ಮಗನ ಹೆಸರು ಗಾಲವಂತ ತುಂಬಾ ಕ್ಯೂಟ್ ಕ್ಯೂಟ್ ಆಗಿದ್ದಾರೆ ಬುದ್ಧಿಮಾಂದ್ಯ ಅಂತ ಎಲ್ಲೂ ಕೂಡ ಅನಿಸೋದಿಲ್ಲ ಆದರೆ ದೇವರಿಗೆ ಕಣ್ಣಿಲ್ಲ ಅನ್ನೋದು ನಿಜಕ್ಕೂ ಸತ್ಯ ಈಗ ನೀವು ನೋಡ್ತಾ ಇರೋದು ಮಾಳವಿಕಾ ಅವಿನಾಶ್ ದಂಪತಿಯ ಮುತ್ತು ಪುತ್ರ ಗಾಲವ್ ಅವರನ್ನ ನಿಮ್ಮ ಪ್ರಕಾರ ಗಾಲವ್ ಹೇಗಿದ್ದಾನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ಆ ಮಗುವಿಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು